ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ. ಈಗ ನಾನು ಓಟ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಬಟಾಣಿ, ಕ್ಯಾರೆಟ್ ಹಾಕಿದ್ದೀನಿ. ನಮಗ ಬೀನ್ಸ್ ತಿನ್ನೋದಿಲ್ಲ, ಅವನಿಗೆ ಓಟ್ಸ್ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಬ್ರೋಕಲಿ ಮತ್ತು ಟೊಮೆಟೊ. ಗಣೇಶ ಕೂರಿಸಿದ್ರು, ಅಲ್ಲಿ ಹೋಗಿದ್ವಿ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು. ಗಣೇಶನೂ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿತ್ತು. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಮತ್ತು ನೀರು ಹಾಕ್ತಿದ್ದೀನಿ, ಬ್ರೋಕೊಲಿ ಟೊಮೆಟೊ ಹಾಕಿದ್ಮೇಲೆ. ಚಿಕ್ಕದು 1/4 ಕಪ್ ಅಷ್ಟೇ ಇದು. ಕಾಲ್ಗಿನ ತುಂಬ ಚಿಕ್ಕದು, ಅವನೊಬ್ಬನಿಗೆ ಅಲ್ವಾ ಇಷ್ಟು. ಮತ್ತು ನಮಗೆ ಶಾವಿಗೆ ಹುರಿದಿಟ್ಟಿದ್ದೀನಿ. ನನಗೂ ನನ್ನ ಮಗಳಿಗೆ ಶಾವಿಗೆ ಮಾಡ್ಕೋಬೇಕು. ಇದು ನೀರು ಹಾಕ್ಬಿಟ್ಟು ಉಪ್ಪು, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಅಷ್ಟೇ ಹಾಕೋದು. ಹೌದು, ಓಟ್ಸ್ ರೆಡಿಯಾಗಿದೆ. ಬ್ರೋಕ್ಲಿ ಎಲ್ಲ ಹಾಕಿದ್ದೀನಿ, ಕಾಲಿಫ್ಲವರ್ ಥರ ಇರ್ತಲ್ಲ ಗ್ರೀನು ಅದು. ನೋಡಿ, ಬ್ರೋಕ್ಲಿ ಅವನು ಕೊಡಬೇಕು ನಮಗೆ. ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮಾಡ್ತಿದ್ದೀನಿ. ತರಕಾರಿ ಏನೂ ಹಾಕ್ತಾ ಇಲ್ಲ, ಜಸ್ಟ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ. ನೋಡಿ, ಶಾವಿಗೆ ಆಗಿದೆ. ಮಗಳಿಗೆ ತಟ್ಟೆಗೆ ಹಾಕಿದ್ದೀನಿ, ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ. ಮತ್ತು ಬಿಸಿನೀರನ್ನು ಇಟ್ಟಿದ್ದೀನಿ ಕಳಿಸೋದಕ್ಕೆ. ನಮ್ಮಗ ತಿಂತಾ ಇದ್ದಾನೆ ಇವಾಗ, ತಿಂತಿದ್ದಾನೆ. ಈಗ ನಮ್ಮ ಮಗಳಿಗೆ ಕೊಡಬೇಕು. ಇವಾಗ ನೀರು ಹಾಕಿಟ್ಟಿದ್ದೀನಿ. ಇವಾಗ ಬೇಕು ಅವನಿಗೆ ಓಟ್ಸು ಮತ್ತು ಸ್ವೀಟ್ ಗೇನ್ಸ್ ಇದೆಯಲ್ಲ, ಆ ಸ್ವೀಟ್ ಗೇನ್ಸು 1 ಪೀಸು ಕೊಟ್ಟಿದ್ದೀನಿ. ಇವಾಗ ಸೋಮವಾರ ಎಲ್ಲ ಮೊಟ್ಟೆ ತಿನ್ನೋದಿಲ್ವಲ್ಲ, ಅದಕ್ಕೆ ಈ ಥರ ಮಾಡಿಕೊಡ್ತೀನಿ. ಸಂಜೆ ಆಗಿದೆ, ಹಾಲು ಕಾಯಿಸ್ಬೇಕು. ಹಾಲು ತೊಗೊಂಬಂದಿದ್ದೀವಿ, 1 ಪ್ಯಾಕೆಟು. ನನಗೆ ಯಾವಾಗಲೂ ಹಾಲು ಇರಬೇಕು ಮನೇಲಿ. ಡೈಲಿ 1 ಲೀಟ್ರ್ ಖಾಲಿ ಆಗುತ್ತೆ. ಇವತ್ತು 1/2 ಲೀಟ್ರ್ ಎಕ್ಸ್ಟ್ರಾ ಸುಮ್ಮನೆ ತೊಗೊಂಬಂದಿದ್ದೀನಿ. ಇವಾಗ ಅವರಿಬ್ಬರಿಗೆ ಹಾಲು ಕಾಯಿಸ್ಬೇಕು. ಇವಾಗ ಅಂದರೆ ಅಡುಗೆ ಮಾಡಬೇಕು. ಸಾಂಬಾರಿದೆ, ಸೀಮೆ ಬದನೆಕಾಯಿ. ಅವತ್ತು ಬ್ಲಾಗಲ್ಲಿ ತೋರಿಸಿದ್ನೆಲ್ಲ ಸೀಮೆ ಬದನೆಕಾಯಿ ಇದೆ. ಅದರದ್ದು ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು ಕೂಟ್ ಮಾಡ್ತೀನಿ. ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂದ್ಬಿಟ್ಟು. ಅನ್ನ ಆಗಿದೆ ಇಲ್ಲಿ, ಎಲ್ಲ ಇಟ್ಟಿದ್ದೀನಿ ನೋಡಿ. ಹೆಸರುಬೇಳೆ, ಕಡಲೆಬೇಳೆ, ಸೀಮೆ ಬದನೆಕಾಯಿ, ಸಾಂಬಾರು, ಈರುಳ್ಳಿ, ಸ್ವಲ್ಪ ಅರಶಿನ, ಒಂದು ಟೊಮೆಟೊ, ಒಂದು ಚಿಕ್ಕ ಟೊಮೆಟೊ, ಇಲ್ಲಿದ್ದರೆ ದೊಡ್ಡದ್ರೊಳಗೆ 10 ಟೊಮೆಟೊ ಹಾಕ್ಬಿಟ್ಟು ಇವಾಗ 1-2 ವಿಸಿಲು 3 ವಿಸಿಲು ಕೂಗಿಸ್ಕೋಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲು ಇವಾಗ ನಾನು ಕೂಗಿಸ್ಕೊಳ್ತೀನಿ. ಇವಾಗ ಕೂಗಿಸ್ಕೊಳ್ತೀನಿ. ಆಮೇಲೆ 1 ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಜೀರಿಗೆ ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟೇ. ಈ ಥರ ಸರಿಯಾಗಿ ರುಬ್ಬಿಟ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡಬೇಕಾಗುತ್ತೆ. ಸೀಮೆ ಬದನೆಕಾಯಿ ಎಲ್ಲ ಬೇಯಿಸಿದ್ದೀನಲ್ಲ, ಇವಾಗ ಸ್ವಲ್ಪ ತರಕಾರಿಯಾಗಿ ರುಬ್ಕೊಬೇಕು. ನೋಡಿ, ಒಂದು ಇಡಿಯಷ್ಟು, ಸ್ವಲ್ಪ ಜಾಸ್ತಿ ಬೇಡ. ಸ್ವಲ್ಪ ಕಾಯಿ ಮತ್ತು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ನುಣುಗು ಬೇಡ,
ಜಾಸ್ತಿ ತರ್ತರಿಯಾಗೂ ಬೇಡ, ಆ ಥರ ರುಬ್ಕೋಬೇಕು. ಇವಾಗ ರುಬ್ಕೊಳ್ತೀನಿ. ಬೇಯಿಸಿರೋದು ಇಷ್ಟು ಈ ಥರ ಇರಬೇಕು, ಕೂಟಿಗೆ ಅಂತ ಈ ಥರ ಬೇಳೆ ಬೇಳೆ ಕಾಣಿಸ್ತಾ ಇರಬೇಕು ಈ ಥರ. ಮತ್ತು ಇವಾಗ ಏನು ಇಟ್ಕೊಂಡಿದ್ದೀನಿ ಮೇಡಮ್, ಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಇವಾಗ ಕಾಯಿದೆಲ್ಲ ಹಸಿಸ್ ಮೇಲೆ ಹೋಗೋಗಂಟ ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿದೆ. ಉಪ್ಪು ಹಾಕಿದ್ದೀನಿ, ಕುದಿತಾ ಇದೆ, ಸ್ವಲ್ಪ ಗಟ್ಟಿಯಾಗಬೇಕು. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ. ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ ಕೂಟಿಗೆ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ಎಣ್ಣೆ ಸ್ವಲ್ಪ ಕಾಯಿಲಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹಿಂಗು, ಕೂಟೊಳಗಡೆ ಹಾಕ್ತಿದ್ದೀನಿ. ನೋಡಿ ರೆಡಿಯಾಗಿದೆ ಕೂಟು. ಇದು ಬೇಕಾದರೆ ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ತಿನ್ಬೋದು, ಇನ್ನೂ ಗಟ್ಟಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ತೆಳ್ಳಗಾಗಿದೆ, ಈ ಥರ ಇದ್ರೂ ಸಾಕು. ಸೀಮೆ ಬದನೆಕಾಯಿ ಕೂಟು ರೆಡಿ. ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೀಮೆ ಬದನೆಕಾಯಿ ಕೋಟ್ ಮಾಡಿದ್ನಲ್ಲ, ಅನ್ನೋ ಜೊತೆ ತುಂಬಾ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ಅದು ಸೀಮೆ ಬದನೆಕಾಯಲ್ಲಿ ಮಾಡ್ಬೋದು, ಹೀರೆಕಾಯಲ್ಲಿ ಮಾಡ್ಬೋದು, ಪಡವಲಕಾಯಲ್ಲಿ ಮಾಡ್ಬೋದು, ಸೋರೆಕಾಯಲ್ಲಿ, ಆ ಥರದೊಳಗೆಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅಂಗಡಿಗೆ ಹೋಗಿದ್ದೆ, ಅಚ್ಚಕಾರದ ಪುಡಿ ಖಾಲಿಯಾಗಿತ್ತು, ಅದಕ್ಕೆ 1/2 kg ನೋಡಿ ಗುಂಟೂರು ಮೆಣಸಿನ್ಕಾಯಿ, ಮತ್ತು ಇದು ಚಿಕ್ಕ ಚಿಕ್ಕದಿರುತ್ತಲ್ಲ ಆಂಧ್ರ, ಇದು 1/2 kg ತೊಗೊಂಬಂದಿದ್ದೀನಿ. ಬರೀ ಚಿಲ್ಲಿ ಪೌಡರ್ ಮಾಡೋದಕ್ಕೆ ಇದೊಂದು ತೊಗೊಂಡ. ಓರಿಯೋ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ, ಜಾಮ್ ಖಾಲಿ ಆಗಿತ್ತು ಇದೊಂದು. ಮತ್ತು ಸಾಸಿವೆ ಇರಲಿಲ್ಲ, ಮತ್ತು ಇದು ನಾನು ಕುಡಿಯೋಣ ಅಂದ್ಬಿಟ್ಟು ಇದನ್ನು ತೊಗೊಬಂದಿದ್ದೀನಿ. ಅವ್ರಿಗೆ ಬರೀ ಹಾರ್ಲಿಕ್ಸ್ ತೊಗೊಂಬರ್ತೀನಲ್ಲ, ಬಾದಾಮ್ ಕುಡಿತಿದ್ದೆ, ಬೇಡ ಅಂದ್ಬಿಟ್ಟು ಇದು ತೊಗೊಂಬಂದಿದ್ದೀನಿ, ಉಮೇನ್ ಹಾರ್ಲಿಕ್ಸ್. ಇದು 300 ರೂಪಾಯಿ ಇದು ನೋಡಿ, ನಮ್ಮ ಹ್ಯಾಪಿ ನೋಡಿ ಹೇಗೆ ನಿಂತಿದ್ದಾಳೆ. ಬೈಲಿ ಮುದ್ದು ಬೈಲಿ ನೋಡಿ, ಊಟ ಮಾಡಿದ್ಲು, ಬೆಂಚ್ ಮೇಲೆ ಕೂರಿಸು ಅಂದ್ಬಿಟ್ಟು ನೋಡಿ. ತಗೋ ತಗೋ ಚೇರ್ ತಗೋ ತಗೋ ದಬ್ಬ, ಮುಂಚೆ ಮೇಲೆ ಕೂರಿಸ್ಬೇಕಂತೆ ಕೋಪ ಬಂದಿದೆ. ಓಕೆ, ನಾನು ಇವತ್ತು ನಾನು ಇಡ್ಲಿಗೆ ಹಾಕಿದ್ನಲ್ಲ, ಇಡ್ಲಿ ಮಾಡಿಬಿಟ್ಟು ನೋಡಿ, ಇಡ್ಲಿ ಮಾಡಿಬಿಟ್ಟು ಇಡ್ಲಿ ಹಾಕಿದ್ದೀನಿ. ತಡ್ಡೆಗೆ ಚಟ್ನಿ ಮಾಡಿದ್ದೆ, ಸ್ವಲ್ಪ ತೆಂಗಿನಕಾಯಿ, ಕಡಲೆಕಾಯಿ ಬೀಜ, ಹೊರಗಡಲೆ ಎಲ್ಲ ಹಾಕ್ಬಿಟ್ಬಿಟ್ಟು ಒಗ್ಗರಣೆ ಮಾಡಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಂಬಾರಿದೆ, ಕೂಟಿದೆ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹ್ಯಾಪಿ ನೋಡಿ ಮಲ್ಕೊಂಡಿದ್ದಾಳೆ, ಅವಳನ್ನ ಹೆಬ್ಬಿಸ್ಬೇಕು ಇವಾಗ ಊಟ ಮಾಡ್ತಕ್ಕೆ. ನಾನು ಬೆಳಗ್ಗೆ ಟಿಫನ್ ಮಾಡಿದ್ದೆ, ಈಗ ಮಧ್ಯಾಹ್ನ ನೋಡಿ ಬಿಸಿ ಬಿಸಿ ಸಾಂಬಾರು ಕುದಿತಾ ಇದೆ, ಕುದಿತಿದೆ ಆಯಿತು. ಮತ್ತು ಈಗ ಆಮ್ಲೆಟ್ ಮಾಡಬೇಕು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಎಲ್ಲ ಹಾಕಿದ್ದೀನಿ, ಈಗ ಆಮ್ಲೆಟ್ ಮಾಡ್ಕೋಬೇಕು. ಬರೀ ಬೇಳೆ ಸಾಂಬಾರು ಅಲ್ವಾ, ಅದಕ್ಕೋಸ್ಕರ ಬಿಸಿ ಬಿಸಿ ಅನ್ನ ಆಗಿದೆ. ಈಗ ಪಾತ್ರೆ ಎಲ್ಲ ತೊಳಿಬೇಕು, ಸ್ವಲ್ಪ ಜೋಳ ಎಲ್ಲ ತೊಗೊಂಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಸಾಯಂಕಾಲ ಅವ್ರ ಫ್ರೆಂಡದು ರಿಸೆಪ್ಷನ್ಗೆ ಹೋಗ್ತಾಳೆ, ಅವತ್ತು ಗಿಫ್ಟ್ ತೋರಿಸಿದ್ನೆಲ್ಲ ತೊಗೊಂಬಂದಿದ್ಲು, ಇನ್ನೊಬ್ಳು ಬರ್ತಾಳೆ, ಅವನ್ನ ಕಾಯ್ತಾ ಇದ್ದಾಳೆ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು. ನೋಡಿ ಈ ಥರ ಡ್ರೆಸ್ ತೊಗೊಂಡಿರೋದು, ಆಫ್ ಆ್ಯಂಡ್ ಆಫ್ ತೊಗೊಂಡಿರೋದು, ವೇಲಿಲ್ಲ, ವೇಲ್ ಥರನೇ ಕೈ ತೊಳ್ ಬಂದಿರೋದು. ಚಿನ್ನದ್ದು ಹೋಲೆ ಹಾಕೋ ಅಂದರೆ ಬೇಡ ಅಂದು, ಅವಳಿಗೆ ಇದೇ ಥರನೇ ಇಷ್ಟ ಅಲ್ವಾ, ಅದಕ್ಕೇ. ಇದು ಪರ್ಸು ಅಷ್ಟೇ, ಮೀಶೋಲಿ ತೊಗೊಂಡಿರೋದು, ಗೋಲ್ಡ್ ಕಲರು, ಇದು ಮಿಷನ್ ತೊಗೊಂಡಿರೋದು. ನೋಡಿ ಈ ಥರ ಬಂದಿದೆ, ಚೆನ್ನಾಗಿರುತ್ತೆ ಮದುವೆಗಳಿಗೆಲ್ಲ ತೊಗೊಂಡೋಗೋದಕ್ಕೆ, ಸ್ಯಾರಿಗಳಿಗೆಲ್ಲ.
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.